ಸಂಚಯ ತಂಡ ಬಗ್ಗೆ ಮಾತಾಡಬೇಕು ಅಂತಂದರೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ 30 ವರ್ಷಗಳ ಕಾಲ ನಿರಂತರವಾಗಿ ರಂಗಭೂಮಿಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದರೆಲ್ಲ ಇದರಲ್ಲಿರುವಂತಹ ಮುಖ್ಯಸ್ಥರು ಅಂದರೆ ಮುನಿರಂಗಪ್ಪನವರು ಬೇರೆ ತಂಡ ಥರ ಇದರಲ್ಲಿ ಒಬ್ಬರು ಇಲ್ಲ. ಮುನಿರಂಗಪ್ಪನವರು ಒಂದು 4-5 ಜನ ಇದ್ದಾರೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡುವಂಥವರು. ಗಣೇಶ ಇರ್ಬೋದು, ಭಾನು ಇರ್ಬೋದು, ಬಿ ಸಿ ಇರ್ಬೋದು, ಹೀಗೆ ಒಂದು 4-5 ಜನ ಸಮಾನ ಮನಸ್ಕರು ಸೇರಿಕೊಂಡು ಈ ತಂಡನ ಕಟ್ಟಿದ್ದಾರೆ. ಅದರಲ್ಲೂ ವಿಶೇಷ ಅಂತಂದರೆ ಅವರ ಗುರುಗಳು ಸಜ್ಜನರಾದಂತಹ ರಾಮರಾವ್. ಗುರುಗಳಿಗೆ ಮರ್ಯಾದೆ ಕೊಡೋ ದೃಷ್ಟಿಯಿಂದ ಇದನ್ನು ಬಹಳ ಆ್ಯಕ್ಟಿವ್ ಆಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಬೇರೆ ತಂಡಗಳಿಗೂ ನಮ್ಮ ಈ ಸಂಚಯ ತಂಡಕ್ಕೂ ಇರುವಂತಹ ವ್ಯತ್ಯಾಸ ಅಂತಂದರೆ ಈ ತಂಡ ಬರೀ ಈ ತಂಡದ ನಾಟಕಗಳನ್ನೇ ಮಾಡ್ತಾ ಇಲ್ಲ, ಬೇರೆ ತಂಡಗಳು ಅಭಿನಯಿಸಿದಂತಹ ಉತ್ತಮ ನಾಟಕಗಳನ್ನು ಇವರು ಸಹಾಯಾರ್ಥವಾಗಿ ತಗೊಂಡು ಅದನ್ನು ಕೂಡ ಪ್ರೇಕ್ಷಕರಿಗೆ ತೋರಿಸ್ಕೊಂಡು ಬರ್ತಾ ಇದ್ದಾರೆ. ನಾಟಕ ಒಂದೇ ಅಲ್ಲ, ಇತರೆ ಸಾಕಷ್ಟು ಕೆಲಸಗಳನ್ನು ರಂಗಭೂಮಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಬೇರೆ ತಂಡಗಳ ಜೊತೆ ಇವರು ಸ್ಪಂದಿಸಿ ಆ ತಂಡದ ನಾಟಕಗಳು ಕೂಡ ಚೆನ್ನಾಗಿ ಬರೋ ಹಾಗೆ ಇವರು ಕೆಲಸ ಮಾಡ್ತಾ ಇದ್ದಾರೆ. ಅದು ಬಹಳ ಖುಷಿ ಆಗ್ತಾ ಇರೋವಂಥದ್ದು ವಿಷಯ. ಆಮೇಲೆ ಸಾಧಾರಣವಾಗಿ ಒಂದು ತಂಡ ಅಂತಂದರೆ ಆ ತಂಡದಲ್ಲಿ ಅದು ಯಾರ ತಂಡ, ಯಾರೋ ಒಬ್ಬರು ಹೆಸರನ್ನು ಹೇಳ್ತಾರೆ. ಇಲ್ಲಿ ಯಾ ಒಬ್ಬರು ಹೆಸರನ್ನು ಹೇಳೋ ಹಾಗಿಲ್ಲ. ಇದು ರಾಮರಾವ್ ಶಿಷ್ಯಂದ್ರು ಮಾಡಿರುವಂತಹ ತಂಡ, ಸಂಚಯ ತಂಡ, ಅಥವಾ ಈ ಸಂಚಯ ತಂಡದ ಉತ್ತಮ ನಾಟಕಗಳನ್ನು ಹೆಸರೇಳಿ ಆ ನಾಟಕ ಮಾಡ್ತಾರಲ್ಲ ಆ ತಂಡ ಇದು ಸಂಚಯ ಅಂತ ಹೇಳುವಂತಹ ಪರಿಸ್ಥಿತಿ ಈ ತಂಡಕ್ಕೆ. ಮತ್ತು ಒಂದು ಸಾಧಾರಣವಾಗಿ ನಾನು ನೋಡಿದ ಹಾಗೇನೆ ಒಂದು ತಂಡ ಅಂತಂದರೆ ಯಾರು ಒಬ್ಬರೇ ನಿರ್ದೇಶಕರು ಆ ತಂಡಕ್ಕೆ ನಾಟಕಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಹಾಗಲ್ಲ, ತಂಡದ ಸದಸ್ಯರು ಮತ್ತು ತಂಡದ ಸದಸ್ಯರು ಅಲ್ಲಿರುವಂಥವ್ರು ನೀನಾಸದಿಂದ ಬಂದಿರೋರು ಇರ್ಬೋದು, ಬೇರೆ ಒಳ್ಳೊಳ್ಳೆ ನಾಟಕಗಳನ್ನು ಮಾಡ್ಕೊಂಡು ಬಂದಿರುವಂತಹ ನಿರ್ದೇಶಕರಲ್ಲಿ ಕೂಡ ಉತ್ತಮ ನಾಟಕವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. 30 ವರ್ಷ ಅಂತ ಅನ್ನೋದು ಮುಖ್ಯ ಅಲ್ಲ, 30 ವರ್ಷದಲ್ಲಿ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಅಂತ ಅನ್ನೋದು ಮುಖ್ಯ. ಈ ತಂಡ ಹೀಗೇ ಯಾವುದೇ ಸ್ವಾರ್ಥ ಇಲ್ಲದೆ, ಯಾವುದೇ ರಂಗಭೂಮಿಯ ರಾಜಕೀಯ ಇಲ್ಲದೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೀಗೆ ಇನ್ನು 30 ವರ್ಷ ಹೀಗೆ ಆಗಲಿ ಅಂತ ಅನ್ನೋದು ನನ್ನ ಆಶಯ. ಅದಕ್ಕೆ ಹೇಳೋದು ರಂಗಭೂಮಿಗೆ ಸಾವಿಲ್ಲ ಅಂತ. ಯಾಕೆಂದರೆ ಇಂತಹ ತಂಡಗಳು ಸಾಕಷ್ಟು ಬರ್ತಾ ಇರ್ತವೆ, ನಿರಂತರವಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ಈ ತಂಡ ಆದಮೇಲೆ ಇವರ ಯಂಗರ್ ಜನರೇಷನ್ ಅವರು ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ಈ ಸಂಚಯ ತಂಡಕ್ಕೇ ಯಂಗರ್ ಜನರೇಷನ್ನ ಸೃಷ್ಟಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ಆ ಯಂಗರ್ ಜನರೇಷನ್ ಕೂಡ ದೊಡ್ಡವರ ಹಾಗೆ ಅವರಿಗೆ ಅವರ ಗೌರವವನ್ನು ಉಳಿಸಿಕೊಳ್ಳುವ ಹಾಗೆ ರಂಗಭೂಮಿಯ ಕೆಲಸವನ್ನು ಮಾಡಲಿ ಅಂತ ನನಗೆ ಆಸೆ. ಹಾಗೆಯೇ ನಾಟಕೋತ್ಸವ ಮಾಡ್ತಾ ಇದ್ದಾರೆ, 3 ದಿವಸದ ನಾಟಕೋತ್ಸವ. ನವೆಂಬರ್ 30ನೇ ದಿವಸ ಹೆಚ್ಚಿನ ಕಲಾಕ್ಷೇತ್ರದಲ್ಲಿ, ಡಿಸೆಂಬರ್ 1-2 ರಂಗಶಂಕರದಲ್ಲಿ. ಈ ನಾಟಕಗಳು ಕೂಡ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ.